You're a superhero. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲಿಗೆ ಈ ಚಾನಲ್ಗೆ ಭೇಟಿಯಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲಿ ನೋಡಿದ ವಿಡಿಯೋ ಮಾಡೋದು ಹೇಗೆಂತ ಹೇಳ್ತೇನೆ. ಹಾಗೂ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಆಲ್ ಮೆಟ್ರೋ ಸೆಟ್ಟು, ಶೇಕೆ ಸೆಟ್ಟು ಮತ್ತು ಫುಲ್ ಸ್ಕ್ರೀನ್ ಬುಕ್ ಮಾರ್ಕ್ ಇವುಗಳನ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ನೋಡಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ತಪ್ಪದೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ವಿಡಿಯೋ ಎಡಿಟಿಗೆ ಬೇಕಾದ ಫೋಟೋಗಳನ್ನು ಕೂಡ ಸೆಂಡ್ ಮಾಡ್ತೇನೆ. ಅವುಗಳನ್ನು ಕೂಡ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಹಾಗಾಗಿ ನೀವು ತಪ್ಪದೇ ಹೋಗಿ ನನ್ನ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ, ಹಾಗೂ ಯಾರಾದರೂ ಇನ್ಸ್ಟಾಗ್ರಾಮ್ ಯೂಸರ್ಸ್ ಇದ್ದರೆ ಅಲ್ಲಿ ಕೂಡ ನಂದು ಏನಪ್ಪ ಪೇಜ್ ಇದೆ, ಅಲ್ಲಿ ಕೂಡ ನೀವು ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಪೋಸ್ಟ್ಗಳನ್ನು ಬಿಡ್ತಾ ಇರ್ತೀನಿ. ಇನ್ನು ಅಲರ್ಟ್ ಮೋಷನ್ ಪ್ರೋ ಮೋಡ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ತಪ್ಪದೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿದಮೇಲೆ ನಮ್ಮ ಪ್ರಾಜೆಕ್ಟನ್ನು ಓಪನ್ ಮಾಡಿದ್ದೀರ, ಫುಲ್ ಸ್ಕ್ರೀನ್ ಪ್ರಾಜೆಕ್ಟನ್ನು ಓಪನ್ ಮಾಡಿದಮೇಲೆ ಮೊದಲಿಗೆ ಈ ರೀತಿಯಾಗಿ ಬಂದಮೇಲೆ ಏನಪ್ಪ ಅಂದರೆ ನೀವು ಯಾವ ಒಂದು ಇಮೇಜನ್ನು, ಈ ಬ್ಯಾಕ್ಗ್ರೌಂಡ್ ಇಮೇಜನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಂತ ಹೇಳ್ತೀನಿ. ಮೊದಲಿಗೆ ಪ್ಲಸ್ ಐಕೆ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ನಾನು ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಈ ರೀತಿಯಾಗಿ, ಆಮೇಲೆ ಅಲ್ಲಿ ಬಾರ್ಡ್ ಅಂತ ಇರುತ್ತೆ, ಅದನ್ನ 19 ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್, ಸೆಕೆಂಡ್ ಆಪ್ಷನಿಗೆ ಒಂದು, ಆಮೇಲೆ ಅದನ್ನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಮಾಡ್ಕೊಂಡ ಮೇಲೆ ನೋಡ್ಬೋದು. ಅದನ್ನ ಮತ್ತೆ ಏನಪ್ಪ ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಏನಾದರೂ ಇದ್ದರೆ ನಿಮಗೆ. ಓಕೆ, ಅದನ್ನ ಎಲ್ಲ ಎಲ್ಲಿ ಥರ ಟೆಕ್ಸ್ಟ್ ಇರ್ತವೆ ಅಲ್ಲಿ ಥರ ಟೆಕ್ಸ್ಟೆಲ್ಲ ಆ್ಯಡ್ ಮಾಡ್ಕೊಂಡ ಮೇಲೆ ಅದನ್ನ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಫುಲ್ ಥರ ಏನಪ್ಪ ಸ್ಕ್ರಾಲ್ ಮಾಡ್ಕೊಂಡು ಅದನ್ನ ಡೌನ್ ತರಬೇಕಾಗುತ್ತೆ. ಎಲ್ಲ ಟೆಕ್ಸ್ಟ್ಗಳ ಕೆಳಗೆ ಇರಲ್ಲ ಅದು ಇಮೇಜು, ನೋಡ್ಬೋದು. ಈ ರೀತಿಯಾಗಿ ಕೆಳಗೆ ಸೆಟ್ ಮಾಡ್ಕೊಳ್ಳಿ, ನೋಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಈಗೇನಪ್ಪ ಅಂದರೆ ನೀವು ನನ್ನ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿರ್ತೀರಾ, ಅಲ್ಲಿ ಇರುವ ಫೋಟೋಗಳನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಓಕೆ, ಅವೆಲ್ಲ ಫೋಟೋಗಳನ್ನು ಡೌನ್ಲೋಡ್ ಮಾಡ್ತಿರಲ್ವ, ಈಗ ಒಂದೊಂದಾದಮೇಲೆ ಒಂದು ಆ್ಯಡ್ ಮಾಡೋಕ್ಕಾಗುತ್ತೆ, ನೋಡ್ಬೋದು. ಈ ರೀತಿಯಾಗಿ ಈಸಿಯಾಗಿ ಆ್ಯಡ್ ಮಾಡ್ತಾ ಬನ್ನಿ. ಓಕೆ, ಫಸ್ಟಿಗೆ ಫೋಟೋಗಳನ್ನು ಎಲ್ಲವುಗಳನ್ನು ಆ್ಯಡ್ ಮಾಡ್ಕೊಂಬಿಡಿ, ಆಮೇಲೆ ನಿಮಗೆ ಸೇಕ್ ಫಿಟ್ ಹಾಕಲು ತುಂಬ ಈಸಿ ಆಗುತ್ತೆ. ಹಾಗಾಗಿ ಮೊದಲಿಗೆ ನೀವು ಫೋಟೋಗಳು ಎಲ್ಲವನ್ನು ಆ್ಯಡ್ ಮಾಡ್ಕೊಂಬಿಡಿ. ಓಕೆ, ಆ ರೆಡ್ ಲೈನ್ಗೆ ತಕ್ಕಂತೆ ಆ ಫೋಟೋವನ್ನು ಆ್ಯಡ್ ಮಾಡ್ತಾ ಬನ್ನಿ, ನೋಡ್ಬೋದು. ಆ ರೆಡ್ ಲೈನ್ಗೆ ತಕ್ಕಂತೆ ಕಟ್ ಮಾಡ್ಕೊಳ್ಳಿ, ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಅದನ್ನ ಫುಲ್ ಸ್ಕ್ರೀನ್ ಮಾಡಬೇಕು. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ. ಈಗೇನಪ್ಪ ಅಂದರೆ ಶೇಕ್ ಎಫರ್ಟ್ ಲಿಂಕನ್ನು ಕೊಡ್ತೇನೆ. ಈಗ ಶೇಕ್ ಎಫರ್ಟ್ ಅದನ್ನು ಕೂಡ ಡ್ರಾ ಮಾಡ್ತಿರೋಲ್ಲ, ಆ ಪ್ರಾಜೆಕ್ಟ್ಗೆ ಬನ್ನಿ. ಆ ಪ್ರಾಜೆಕ್ಟ್ಗೆ ಬಂದಮೇಲೆ ಏನಪ್ಪ ಅಂದರೆ ಈಗ ಮೊದಲನೇದು ಟೆಕ್ಸ್ಟ್ ಎಫೆಕ್ಟು, ಸೆಕೆಂಡದೇ ಇಮೇಜ್ ಎಫೆಕ್ಟು, ಥರ್ಡ್ ಎಫೆಕ್ಟ್ ಇರ್ತವೆ, ಅದರಲ್ಲಿ ಮಿಡಲ್ ಇರೋದೇ ಫಸ್ಟ್ ಎಫೆಕ್ಟು, ಫೋಟೋ ಎಫೆಕ್ಟು. ಓಕೆ, ಅದನ್ನು ಕಾಪಿ ಮಾಡ್ಕೊಂಬಂದು ಮತ್ತೆ ಈಗ ಈ ಇಮೇಜ್ಗೆ ಫಸ್ಟ್ ಇಮೇಜ್ಗೆ ಎಫೆಕ್ಟನ್ನು ಪೇಸ್ಟ್ ಮಾಡಿ, ಆಮೇಲೆ ಸ್ವಲ್ಪ ಗ್ಯಾಪ್ ಬಿಡಿ ಒಂದು ಇಮೇಜನ್ನು ಗ್ಯಾಪ್ ಬಿಟ್ಟು ಇನ್ನೊಂದು ಇಮೇಜ್ಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬನ್ನಿ, ನೋಡ್ಬೋದು. ತುಂಬ ಈಸಿಯಾಗಿ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಒಂದು ಇಮೇಜ್ ಗ್ಯಾಪ್ ಬಿಟ್ಟು ಒಂದು ಇಮೇಜ್ಗೆ ಎಫೆಕ್ಟನ್ನು ಪೇಸ್ಟ್ ಮಾಡೋದು. ಓಕೆ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಎಫೆಕ್ಟನ್ನು ಕಾಪಿ ಮಾಡ್ಕೊಂಬರೋಣ. ಓಕೆ, ಈಗ ಈ ಎಫೆಕ್ಟನ್ನು ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಬನ್ನಿ. ನಿಮ್ಮ ಪ್ರಾಜೆಕ್ಟ್ಗೆ ಬಂದಮೇಲೆ ಈಗ ಫಸ್ಟಿಗೆ ಯಾವ್ಯಾವ ಇಮೇಜಸ್ಗೆಲ್ಲವಕ್ಕೂ ಎಫೆಕ್ಟ್ ಆಗಿರ್ತಾರೋ, ಈಗ ಯಾವ್ಯಾವ ಉಳಿದಿರ್ತೇವೆ ಅವಕ್ಕೆಲ್ಲಕ್ಕೂ ಏನಪ್ಪ ಅಂದರೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಇದೇ ರೀತಿಯಾಗಿ ನೋಡ್ಬೋದು ಯಾವ್ಯಾವ ಫೋಟೋಗಳನ್ನು ಉಳಿದಿರ್ತವೆ ಆ ಎಲ್ಲ ಫೋಟೋಗಳಿಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಇಮೇಜಸ್ಗಳಿಗೆ ಆ್ಯಡ್ ಮಾಡ್ತಾ ಬನ್ನಿ, ತುಂಬ ಈಸಿಯಾಗಿ ಮಾಡ್ಬೋದು. ಓಕೆ, ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್. See you in next video. Bye-bye.